ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ವಿಶ್ವದ ಅತಿ ಎತ್ತರದ 161 ಅಡಿಗಳ ಪಂಚಮುಖಿ ಆಂಜನೇಯ ಸ್ವಾಮಿ ಇರುವುದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿದನಗೆರೆ ಗ್ರಾಮದಲ್ಲಿ. ಶ್ರೀ ಭಕ್ತಿನಗರ ಬಿದನಗೆರೆಯ ಶ್ರೀ ಬಸವೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಧನಂಜಯ ಗುರೂಜಿಯವರ ಸಾರಥ್ಯದಲ್ಲಿ 2014 ವಿಗ್ರಹ ಕಾಮಗಾರಿ ಪ್ರಾರಂಭಗೊಂಡು 2022 ಮುಕ್ತಾಯಗೊಂಡಿತು. ಏಪ್ರಿಲ್ 10, 2022 ಶ್ರೀರಾಮನವಮಿಯಂದು ಹಲವಾರು ಮಠದ ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಎಸ್ ಬೊಮ್ಮಾಯಿರವರು ಲೋಕಾರ್ಪಣೆ ಮಾಡಿದರು. ಈ ಕ್ಷೇತ್ರದಲ್ಲಿ ಮೊದಲನೇ ಪೂಜೆ ಶ್ರೀ ಶನೇಶ್ವರ ಸ್ವಾಮಿಗೆ, ಎರಡನೇ ಪೂಜೆ ಪಂಚಮುಖಿ ಆಂಜನೇಯ ಸ್ವಾಮಿಗೆ, ಮೂರನೇ ಪೂಜೆ ಶ್ರೀ ಉದ್ಭವ ಬಸವಣ್ಣ ದೇವರಿಗೆ.
ಏನು ವಿಶೇಷತೆ ಇದೆ ಇಲ್ಲಿ ಈ ದೇವಸ್ಥಾನದಲ್ಲಿ ನೋಡಿ? ಇದೆ, ಮೊದಲನೇದಾಗಿ ಶ್ರೀಕ್ಷೇತ್ರ, ಸಪ್ತಗಿರಿ ಕ್ಷೇತ್ರ, ತ್ರಿವೇಣಿ ಸಂಗಮ ಕ್ಷೇತ್ರ, ಮೂರು ದೇವರು ಹುಟ್ಟಿದಂಥ ಇದು ಪುಣ್ಯಕ್ಷೇತ್ರ. ಇದು ಯಾರು ಭಕ್ತಿಯಿಂದ ಬರ್ತಾರೆ ಈ ಕ್ಷೇತ್ರಕ್ಕೆ, ಭಕ್ತಿಯಿಂದ ಬೇಡ್ಕೊಂಡಿದ್ದಾರೆ, ಇಷ್ಟಾರ್ಥ ಕೊಡುವಂಥ ಸತ್ಯಶನೇಶ್ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಕಸಬಾ ಹೋಬಳಿ ಬಿದಿನಗೆರೆ ಗ್ರಾಮದಲ್ಲಿರುವಂಥ ಒಂದು ಗ್ರಾಮ, ಪುಟ್ಟ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಈ ಕ್ಷೇತ್ರ ಬೆಳೆದು ಹೆಮ್ಮರವಾಗಿ ನಿಂತಿದೆ, ಇಡೀ ವಿಶ್ವಕ್ಕೆ ಹೆಮ್ಮರವಾಗಿ ನಿಂತಿರುವಂಥದ್ದು. ಇದು ಮೊದಲನೇದಾಗಿ ಭಗವಂತನಿಗೆ ಏನಪ್ಪ ಅಂತಂದರೆ ಮೂಲ ಸ್ಥಾನ ಬಂದು ಉತ್ತ ಇದೆ. ಇದು 25 ವರ್ಷಗಳ ಈ ಉತ್ತ. ಈ ಉತ್ತವದಲ್ಲಿ ನಮ್ಮ ಡಾಕ್ಟರ್ ಧನಂಜಯ ಗುರುಜಿಯವರು ಈ ಕ್ಷೇತ್ರವನ್ನು ಬೆಳೆಸಿ ಹೆಮ್ಮರವಾಗಿ ನಿಲ್ಲಿಸಿದ್ದಾರೆ. ಮೂಲ ಸ್ಥಾನ ಉತ್ತ ಇರೋದ್ರಿಂದ ಭಗವಂತನಿಗೆ ಬಂದಂಥ ಭಕ್ತಾದಿಗಳು 11 ರೂಪಾಯಿ ಉತ್ತ ಹಾಕುವಂಥದ್ದು. ಎರಡನೇದಾಗಿ ಒಂದು ಎಳ್ಳೆಣ್ಣೆ ಅಭಿಷೇಕ. ಭಗವಂತನಿಗೆ ಎಳ್ಳೆಣ್ಣೆ ಪ್ರಿಯ ಅಂತ ಹೇಳ್ತೀವಿ, ಹಾಗೆ ಆ ಎಳ್ಳೆಣ್ಣೆಯನ್ನು ಆ ಶಿಲೆಯನ್ನು ಶಿಲೆಯ ಮೇಲೆ ಹಾಕಿ ಎಣ್ಣೆಯನ್ನು ಹಾಕಿ ಶನಿವಾರ, ಪ್ರತಿ ಶನಿವಾರ ಶುಕ್ರವಾರ ನೈಟ್ ಮಲಗೋದ್ರಿಂದ ಪ್ರತಿ ಶನಿವಾರ ಇಲ್ಲಿ ಅಭಿಷೇಕ ಇರುತ್ತೆ. ಬಂದಂಥ ಭಕ್ತಾದಿಗಳು ಯಾವುದೇ ಪೂಜೆ ಸಲ್ಲಿಸುವುದ್ರ ಮುಖಾಂತರ ಮೊದಲನೇದಾಗಿ ಇರುವಂಥದ್ದು ಒಂದೇ ಒಂದು ಎಳ್ಳೆಣ್ಣೆ ಅಭಿಷೇಕ. ಭಕ್ತಿಯಿಂದ ಯಾರು ಈ ಕ್ಷೇತ್ರದಲ್ಲಿ ಬೇಡ್ಕೊತೀರಾ, ಭಗವಂತ ನಿಮ್ಗೆ ಇಷ್ಟಾರ್ಥ ಕೊಡುವಂಥ ಸತ್ಯಶನೇಶ್ವರ. ಎರಡನೇದಾಗಿ ಪಂಚಮುಖಿ ಆಂಜನೇಯ, ಇಡೀ ವಿಶ್ವದಲ್ಲೇ ಹೆಮ್ಮರವಾಗಿ ಈಗ ಏಷ್ಯಾ ಖಂಡಕ್ಕೆ ನಂಬರ್ 1 ಗಳಿಸಿರುವಂಥ 161 ಅಡಿ ಪಂಚಮುಖಿ ಆಂಜನೇಯ, ಅದು ಈ ಕ್ಷೇತ್ರದಲ್ಲಿ ಈ ದೊಡ್ಡ ಕ್ಷೇತ್ರದಲ್ಲಿ ಏನಪ್ಪ ಬೆಳೆಸೋ ಕಾರಣ ಭಕ್ತಾದಿಗಳನ್ನು ಕೇಳಿ ಇಷ್ಟಪಡ್ತೀವಿ. ಭಕ್ತಾದಿಗಳ ಈ ಕ್ಷೇತ್ರಕ್ಕೆ ಸಾಗ ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀವಿ. ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ಧನಂಜಯವ್ರ ಗುರುಜಿಯವ್ರದ್ದು ಕೂಡ ಶ್ರಮ ಇದೆ. ಹಾಗೆ ಈ ಕ್ಷೇತ್ರವನ್ನು ಬೆಳೆಸಿ ಹೆಮ್ಮರವಾಗಿ ನಿಲ್ಲಿಸಿದ್ದಾರೆ ಎಲ್ಲರೂ, ಭಕ್ತಾದಿ ಆಗಿರ್ಬೋದು, ನಮ್ಮ ಡಾಕ್ಟರ್ ಧನಂಜಯ ಗುರುಜಿ ಆಗಿರ್ಬೋದು. ಬನ್ನಿ ಭಕ್ತಿಯಿಂದ ಶ್ರೀಮನ್ನಾರಾಯಣ ಅವತಾರ ಗಳಿಸಿರುವಂಥ ಆಂಜನೇಯನಿಗೆ ಬಂದು ಬಂದಂಥ ಭಕ್ತಾದಿಗಳು ಅಲ್ಲೂ ಕೂಡ ಗದೆಯನ್ನು ನೆನಪು ಕಟ್ಟುವಂಥದ್ದು, ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳುವಂಥದ್ದು ಎಲ್ಲವೂ ಕೂಡ ಪರಿಹಾರ ಇರುತ್ತೆ. ಹಾಗೆ ಮೂರನೇದಾಗಿ ಕರ್ನಾಟಕದ ಶನಿ ಸಿಂಗನಾಪುರ. ಮಹಾರಾಷ್ಟ್ರದಲ್ಲಿ ಏನಿದೆಯೋ ಇದು ಕೂಡ ನಮ್ಮ ಕುಣಿಗಲ್ ತಾಲೂಕಿನಲ್ಲಿ ಶನಿ ಸಿಂಗನಾಪುರ ಎಂದು ಕರ್ನಾಟಕ ಶನಿ ಸಿಂಗ ಪ್ರಸಿದ್ಧಿ ಪಡೆದಿರುವಂಥ ಕಪ್ಪು ಶಿಲೆ ಇದೆ. ಕಪ್ಪು ಶಿಲೆ ಎಳ್ಳೆಣ್ಣೆ ಹಾಕುವಂಥ ಭಕ್ತಾದಿ ಪುರುಷರಿಗೆ ಮಾತ್ರ ಅವಕಾಶ ಇರುತ್ತೆ. ಅಲ್ಲಿ ಮುಂದೆ ಕಪ್ಪು ಶಿಲೆ ಇದೆ, ಭಗವಂತನ ಸಾನ್ನಿಧ್ಯದ ಮುಂದೆ ಇದೆ. ಅಲ್ಲಿ ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳುವಂಥದ್ದು. ನೀವೇನೇ ಆಗಿರ್ಬೋದು, ದುಡ್ಡು, ಕಾಸು, ವ್ಯವಹಾರ, ಬಿಸ್ನೆಸ್ಸು, ಜಾಬು, ಆರೋಗ್ಯ ಭಾಗ್ಯ, ಸಂತಾನ ಭಾಗ್ಯ, ಮಗ್ಯ ಭಾಗ್ಯ ಯಾವುದೇ ಇದ್ರೂ ಕೂಡ ಬೇಡ್ಕೊಂಡು ಹಾಕುವಂಥದ್ದು. ಹಾಗೆಯೇ ಮೂರನೇದಾಗಿ ಉದ್ವ ಬಸವಣ್ಣ. ಉದ್ವ ಬಸವಣ್ಣನ ಮಂಡಿಯನ್ನು ಊರಿ ಭಗವಂತ ಭೂಮಿಯಿಂದ ಬಂದಿರುವಂಥದ್ದು ಬಸವಣ್ಣ. ಅವರು ಮಂಡಿಯನ್ನು ಊರಿ ತಲೆಯನ್ನು 3 ಬಾರಿ ತಾಕಿಸಿ 11 ರೂಪಾಯಿ ಕಾಣಿಕೆ ಇಟ್ಟು ಸಂಕಲ್ಪ ಮಾಡ್ಕೊಳ್ಳೋವಂಥದ್ದು ಅಲ್ಲಿ ಉದ್ವ ಬಸವಣ್ಣ ಇದೆ. ಬಂದಂಥ ಭಕ್ತರು ಕೂಡ ಅಲ್ಲೂ ಕೂಡ ಸೇವೆ ಸಲ್ಲಿಸುವಂಥದ್ದು. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಸಂಪ್ರದಾಯ, ನಮ್ಮ ಹಿಂದೂಗಳ ಸಂಪ್ರದಾಯ ಪ್ರಕಾರ ಹೋಮ ಹವನಗಳು ಕೂಡ ಇಲ್ಲಿ ಪ್ರತಿಯೊಂದು ಹೋಮ ಹವನಗಳು ಇದೆ. ನಿಮ್ಮ ಕಟ್ಟದ ಮೇಲೆ ಏನು ಹೋಮ ಹವನಗಳನ್ನು ಗುರುಜಿಯವರು ಹೇಳ್ತಾರೆ, ಮೇನ್ ಏನಪ್ಪ ಏನಪ್ಪ ಅಂತಂದರೆ ಅಂಜನ ಸಂಭೂತ. ನೀವು ಇಂಥದ್ದಕ್ಕೆ ಬಂದಿದ್ದಂಥ ಗುರುಗಳು ಕರೀತಾರೆ, ಒಂದು ಅಂಜನವನ್ನು ಹೇಳಿ ನಿಮ್ಮ ಇಷ್ಟಾರ್ಥಗಳನ್ನು, ನಮ್ಮ ಕಷ್ಟ ಸುಖಗಳನ್ನು ಹೇಳಿದೆ ಆದರೆ ಅವರೇ ನಿಮಗೆ ಹೇಳ್ತಾರೆ, ಅದು ಕಟ್ಟದ ಮೇಲೆ ನಿಮ್ಮ ಪರಿಹಾರಗಳು ಕೂಡ ಅವರೇ ಹೇಳ್ತಾರೆ. ಇಲ್ಲಿ ಹೋಮ ಹವನಗಳಿದೆ, ಎಲ್ಲ ಪೂರ್ತ ನುರಿತ ಭಟ್ರುಗಳಿಂದ ಈ ಕ್ಷೇತ್ರದಲ್ಲಿ ಹಾಗ ಮಂಟಪ ಅಂತ ಇದೆ. ಅಲ್ಲೂ ಕೂಡ ಭಗವಂತನಿಗೆ ಒಂದು ಹೋಮ ಹವನಗಳನ್ನು ಸಲ್ಲಿಸಿದ ಭಕ್ತಾದಿಗಳು ಅಲ್ಲಿ ತೂಗು ಉಯ್ಯಾಲೆ ಸಿನಿಮಾತ್ಮ ಇದೆ. ಆ ಹೋಮ ಮುಗಿದ ನಂತರ ಉಯ್ಯಾಲೆ ಸಿನಿಮಾತ್ಮವನ್ನು ತೂಗಿಬಿಟ್ಟು ತಮ್ಮ ಕಷ್ಟಗಳನ್ನು ಹೇಗೆ ಉಯ್ಯಾಲೆ ಥರ ನನ್ನ ಕಷ್ಟಗಳು ಪರಿಹಾರ ಆಗಲಿ ಅಂತ ಬೇಡ್ಕೊಳ್ಳುವಂಥದ್ದು. ಹಾಗೆ ಕೂಡ ಈ ಕ್ಷೇತ್ರದಲ್ಲಿ ಅನ್ನದಾನ ಶ್ರೇಷ್ಠದಾನ, ಸರ್ವೇ ಜನ ಸುಖಿನೊಬ್ಬ ಬಂತು. ಎಲ್ಲದಕ್ಕಿಂತ ದಾನ ಅನ್ನದಾನ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಬಸವೇಶ್ವರ ಮಠ ಇದೆ, ಅನ್ನದಾಸ ರುದ್ರಾಶ್ರಮ ಕೂಡ ಇದೆ. ಇಲ್ಲಿ ಬಸವೇಶ್ವರ ಮಠ ಪ್ರತಿದಿನ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸವನ್ನು ನಡೆಸ್ತಾ ಇದ್ದಾರೆ. 1:30 ಸ್ಟಾರ್ಟ್ ಆಗಿದ್ದು ರಾತ್ರಿ 10:00 ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ಬಂದಂಥ ಭಕ್ತಾದಿಗಳು ತಮ್ಮ ಕೈಲಾದಂಥ ಅನುಮಾನಗಳಿಂದ ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ತಮ್ಮ ಕೈಲಾದ ಏನು ಸಿಗುತ್ತೆ ಅದೊಂದು ಈ ಕ್ಷೇತ್ರಕ್ಕೆ ತಲುಪಿಸುವಂಥದ್ದು. ನಿರಂತರ ಅನ್ನದಾಸವ ಇದೆ, ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಬೇಡ್ಕೋತೀವಿ. ಹಾಗೆಯೇ ಈ ಕ್ಷೇತ್ರ ಎಲ್ಲದೂ ಕೂಡ ಹೇಳಬೇಕು ಅಂದರೆ ಹೆಮ್ಮರವಾದ ಒಂದು ಸತ್ಯ ಕ್ಷೇತ್ರ. ಮೂರು ದೇವರುಗಳು ಹುಟ್ಟಿದಂಥ ತ್ರಿವೇಣಿ ಸಂಗಮ ಅಂತ ಕರೆಯೋಕೆ ಬಿಡುತ್ತೆ ಈ ಕ್ಷೇತ್ರ. ತ್ರಿವೇಣಿ ಸಂಗಮಕ್ಕೆ ಬಂದಂಥ ಭಕ್ತಾದಿಗಳು ಭಕ್ತಿಯಿಂದ ಬೇಡ್ಕೊಂಡು ಒಂದು ಎಳ್ಳೆಣ್ಣೆ ಹಾಕಿ ಪದೇ ಪದೇ ಏನಪ್ಪ ಹೇಳ್ತೀವಿ ಅಂದರೆ ಎಳ್ಳೆಣ್ಣೆಗೆ ಪರಿಹಾರ ಇರುವಂಥದ್ದು. ಭಗವಂತನ ಎಳ್ಳೆಣ್ಣೆ ಪ್ರಿಯ ಅಂತ ಕರಿತೀವಿ, ಎಳ್ಳೆಣ್ಣೆ ಪ್ರಿಯ, ತುಳಸಿ ಪ್ರಿಯ ಅಂತ ಕರಿತೀವಿ. ಭಗವಂತನ ಬಂದಂಥ ಭಕ್ತಾದಿ ಒಂದು ಎಳ್ಳೆಣ್ಣೆ ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಹೋಗಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.